ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ನನ್ನ ವಿಡಿಯೋದಲ್ಲಿ ಮಿಲಿಟರಿ ಹೋಟೆಲ್ ಶೈಲಿಯ ಕುಷ್ಕ ರೈಸ್ನ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಮತ್ತು ಈಕ್ವಲ್ ಟು ಬಿರಿಯಾನಿ ಇದು ಟೇಸ್ಟಲ್ಲಿ. ಮತ್ತು ಇದು ಪ್ಯೂರ್ಲಿ ವೆಜ್ ರೆಸಿಪಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ, ತುಂಬ ಉದ್ರುದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಕೂಡ ನಿಮ್ಮ ಮನೆಯಲ್ಲಿ ಈಸಿಯಾಗಿ ಕುಷ್ಕ ರೈಸ್ ರೆಸಿಪಿನ ಮಾಡ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಕಾಲು ಗ್ಲಾಸ್ ಆಗೋಷ್ಟು ರೈಸ್ನ ತಗೊಂಡಿದ್ದೀನಿ. ನಾನು ಮಾಡ್ತಾ ಇರೋದು ಆಲ್ಮೋಸ್ಟ್ 3 ಜನಕ್ಕಾಗತ್ತೆ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ನಾವು ಯಾವಾಗ ಮಾಡಲಿಕ್ಕೆ ಶುರು ಮಾಡ್ತೀವೋ ಅವಾಗ ನಾವು ಅಕ್ಕಿನ ನೆನೆಯಕ್ಕೆ ಹಾಕ್ಬಿಡ್ಬೇಕು. ಫಸ್ಟಿಗೆ ಒಂದು ಅರ್ಧ ಗಂಟೆ ಅಕ್ಕಿ ನೆನೆದ್ರೆ ನಮಗೆ ತುಂಬ ಚೆನ್ನಾಗಿ ಉದ್ರುದ್ರಾಗಿ ಬರುತ್ತೆ. ಇವಾಗ ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿಟ್ಟಿದ್ದೀನಿ. ನೆಕ್ಸ್ಟ್ ಒಂದು ಮಸಾಲ ಮಾಡ್ಕೊಳ್ಳೋಣ. ನಾನೊಂದು ಜಾರ್ಗೆ ಒಂದು ಸ್ವಲ್ಪ ಶುಂಠಿನ ಹಾಕ್ಕೊಂಡಿದ್ದೀನಿ ಸಿಪ್ಪೆ ತೆಗೆದು. ಮತ್ತು ಶುಂಠಿ ಎಷ್ಟು ಹಾಕ್ತೀವೋ ಅದರ 2ರಷ್ಟು ಬೆಳ್ಳುಳ್ಳಿನ ಹಾಕಬೇಕು. ಮತ್ತು ಒಂದೆರಡು ಹಸಿರು ಮೆಣಸಿನಕಾಯಿನ ಸೇರಿಸಿದ್ದೀನಿ. ಒಂದು ಮುಷ್ಟಿಯಾಗುವಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಮುಷ್ಟಿಯಾಗುವಷ್ಟು ಪುದೀನ ಸೊಪ್ಪು, ಎರಡು ಸಮ ತೊಗೊಬೇಕು. ಮತ್ತು ಒಂದೇ ಒಂದು ಸ್ವಲ್ಪ ನೀರನ್ನ ಸೇರಿಸಿ ಒಂದು ಗ್ರೀನ್ ಮಸಾಲನ ರೆಡಿ ಮಾಡ್ಕೊಳ್ಳೋಣ. ಮೇಯ್ನ್ ಮಸಾಲ ಇದು ನಮಗೆ ಕುಷ್ಕಾಗೆ ತುಂಬಾ ಟೇಸ್ಟ್ ಕೊಡುತ್ತೆ ನೋಡಿ. ಈಗ ಸ್ವಲ್ಪ ನೀರನ್ನ ಸೇರಿಸಿ ಒಂದು ಸ್ಮೂತಾಗಿ ಪೇಸ್ಟ್ನ ರೆಡಿ ಮಾಡ್ಕೊತೀನಿ. ನೀಟಾಗಿ ರುಬ್ಬಿಟ್ಕೊಂಡು ಸಣ್ಣದಾಗಿ ರುಬ್ಕೊಳ್ಳಿ ನೋಡಿ, ಪೇಸ್ಟ್ ರೆಡಿಯಾಗಿದೆ. ನೆಕ್ಸ್ಟ್ ನಾವು ಒಂದು ಕುಕ್ಕರ್ನ ಇಟ್ಕೊಳ್ಳೋಣ. ನೆಕ್ಸ್ಟ್ ನಾವು ಒಂದು ಕುಕ್ಕರ್ಗೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪ 2 ಟೇಬಲ್ಸ್ಪೂನ್ ಆದಮೇಲೆ ಒಂದು 3 ಟೇಬಲ್ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಅಂದರೆ ಟೋಟಲ್ 5 ಟೇಬಲ್ಸ್ಪೂನ್ ಆಗುವಷ್ಟು ಎಣ್ಣೆ ತುಪ್ಪ ಎರಡು ಸೇರಿ ಹಾಕ್ಕೊಬೇಕಾಗುತ್ತೆ ನೋಡಿ. ಇವಾಗ ನಾನು ಡ್ರೈ ಸ್ಪೈಸಸ್ ಅಂದರೆ ಚಕ್ಕೆ, ಲವಂಗ ಮತ್ತು ಪಲಾವ್ ಎಲೆ, ಅನಾನಸು ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಯಾವ್ದು ಅವೈಲೇಬಲ್ ಇದೆಯೋ ಅದನ್ನೇ ಹಾಕ್ಕೊಳ್ಳಿ. ಎಲ್ಲನೂ ಹಾಕಲೇಬೇಕು ಅಂತೇನಿಲ್ಲ, ಹಾಕಿದ್ರೆ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ನಾನು ಒಂದೆರಡು ಈರುಳ್ಳಿನ ಸಣ್ಣದಾಗಿ ತೆಳ್ಳಗೆ ಹೆಚ್ಚಿಟ್ಟಿದ್ದೆ, ಅದನ್ನು ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ನಮಗೆ ಇದು ಫ್ರೈ ಆಗಬೇಕು ಈರುಳ್ಳಿ. ಈರುಳ್ಳಿ ಫ್ರೈ ಆಗೋದಷ್ಟು ನಮಗೆ ಬಿರಿಯಾನಿ ಆಗಲಿ ಕುಷ್ಕ ಆಗಲಿ ತುಂಬಾ ಟೇಸ್ಟ್ ಬರುತ್ತೆ. ಹಾಗಾಗಿ ಈರುಳ್ಳಿನ ಮಾತ್ರ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು 2 ನಿಮಿಷ ಹಿಡಿಯುತ್ತೆ, ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಬೆಂದರೆ ನಮಗೆ ರೈಸ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಾಗುತ್ತೆ. ನಾನು 2 ಈರುಳ್ಳಿ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಬೆಂದ ಮೇಲೆ ನೆಕ್ಸ್ಟ್ ನಾವು ಟೊಮೆಟೊನ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಆಲ್ಮೋಸ್ಟು ಈರುಳ್ಳಿ ನೋಡಿ ಸಾಫ್ಟಾಗಿ ಸ್ವಲ್ಪ ಗೋಲ್ಡನ್ ಕಲ್ಲರಿಗೆ ಚೇಂಜ್ ಆಗಿದೆ ಕಲ್ಲರು. ಈ ಟೈಮಲ್ಲಿ ನಾವು ನೆಕ್ಸ್ಟ್ ಇದಕ್ಕೆ ಟೊಮೆಟೊನ ಆ್ಯಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು 2 ಟೊಮೆಟೊನ ತೊಗೊಂಡಿದ್ದೀನಿ. ಒಂದು ಸಣ್ಣ ಟೊಮೆಟೊದ 2 ತೊಗೊಳ್ಳಿ, ತುಂಬ ದೊಡ್ಡದಾದರೆ ಒಂದೇ ಸಾಕಾಗುತ್ತೆ. ಟೊಮೆಟೊನ ಅಷ್ಟೇ ಸಣ್ಣದಾಗಿ ಹೆಚ್ಚಿಟ್ಟು ಸೇರಿಸ್ಕೋತೀವಿ. ನಾವು ಟೊಮೊಟೊ ಉದ್ದದ್ದೇ ಹೆಚ್ಚೋದ್ರಿಂದ ಬೇಗ ಬೇಯುತ್ತೆ. ಇದೊಂದು ಮೇಯ್ನ್ ಟಿಪ್ ನಿಮಗೆ, ಸಣ್ಣದು ಹೆಚ್ಚೋಕ್ಕಿಂತ ತೆಳ್ಳಗೆ ಉದ್ದದ್ದಕ್ಕೆ ಹೆಚ್ಕೊಂಡ್ರೆ ನಮಗೆ ಟೊಮೊಟೊ ಬೇಗ ಬೆಂದ್ಬಿಡುತ್ತೆ. ಇವಾಗ ನೋಡಿ ಟೊಮೊಟೊನ ಸೇರಿಸಿ ಫ್ರೈ ಮಾಡ್ಕೊಳ್ಳಿ. ಟೊಮೊಟೊನ ಅಷ್ಟೇ ತುಂಬ ಸಾಫ್ಟಾಗಿ ಸ್ಮ್ಯಾಶ್ ಆಗೋವರೆಗೂ ನಾವು ಇಲ್ಲಿ ಬೇಯಿಸ್ಕೊಬೇಕಾಗುತ್ತೆ. ಮತ್ತು ಈಸಿ ರೆಸಿಪಿ ಮತ್ತು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನಾವೀಗ ವೆಜ್ ತಿನ್ನೋರಿಗಂತೂ ಈ ಥರ ಎಲ್ಲ ಮಾಡ್ಕೊಂಡು ತಿಂದರೆ ಕುಷ್ಕ ರೈಸ್ ಎಲ್ಲ ತುಂಬಾ ಚೆನ್ನಾಗನ್ಸುತ್ತೆ. ನಾನ್ ವೆಜ್ಗಿಂತನೂ ತುಂಬ ಚೆನ್ನಾಗನ್ಸುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನೋಡಿ ಟೊಮೊಟೊ ಎಲ್ಲ ಬೆಂದು ಚೆನ್ನಾಗಿ ಎಣ್ಣೆ ಬಿಟ್ಟಿದೆ. ಈ ಟೈಮಲ್ಲಿ ನಾವು ಮಾಡಿದ್ದಂಥ ಗ್ರೀನ್ ಮಸಾಲನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಮತ್ತು ಈ ಮಸಾಲ ಹಾಕಿದ್ಮೇಲೆ ಚೆನ್ನಾಗಿ ಹುರ್ಕೊಬೇಕು, ಯಾಕೆಂದರೆ ನಾವು ಹಸಿ ಸೊಪ್ಪುಗಳೆಲ್ಲ ಹಾಕಿರ್ತೀವಲ್ಲ, ಮೆಣಸಿನಕಾಯಿ ಮತ್ತು ಪುದೀನ ಕೊತ್ತಂಬರಿ ಸೊಪ್ಪೆಲ್ಲ. ಸೊ ಅದ್ರ ಸ್ಮೆಲ್ಲೆಲ್ಲ ಹೋಗ್ಬೇಕು ನಮಗೆ, ಅಷ್ಟು ಚೆನ್ನಾಗಿ ಹುರ್ಕೊಬೇಕು. ನನಗೆ ಅದೇ ಜಾರ್ಗೆ ಒಂದು 1/2 ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಇದನ್ನು ಹುರ್ಕೊಳ್ಳೋಣ. ಇದನ್ನು ಅಷ್ಟೇ ಚೆನ್ನಾಗಿ ಹುರ್ಕೊಬೇಕು, ಸ್ವಲ್ಪನೂ ಘಾಟ್ ಉಳಿಬಾರ್ದು ನಮಗೆ. ಆ ರೀತಿ ನೀಟಾಗಿ ಹುರ್ಕೊಬೇಕು. ನಾವು ನೀಟಾಗಿ ಹುರ್ಕೊಂಡಾಗೆಲ್ಲ ನಮಗೆ ಆಯಿಲು ಮೇಲೆ ಬರ್ತದೆ, ಅಂದರೆ ಎಣ್ಣೆ ಬಿಡುತ್ತೆ ಚೆನ್ನಾಗಿ. ಆ ಟೈಮಲ್ಲಿ ನಮಗೆ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ಮಾಡಿಕೊಂಡು ನೆಕ್ಸ್ಟು ಏನು ಹಾಕ್ಬೇಕು ಅದನ್ನು ಹಾಕ್ಕೊಬೇಕು. ಈಗ ನೋಡಿ ಎಣ್ಣೆ ಎಲ್ಲ ಸೈಡಲ್ಲಿ ಬಿಡ್ತಾ ಇದೆ. ಈ ಟೈಮಲ್ಲಿ ನಾವು ಮಸಾಲೆ ಪೌಡರ್ಗಳನ್ನೆಲ್ಲ ಹಾಕ್ಕೊಳ್ಳೋಣ. ನಾನಿಲ್ಲಿ 1¼ ಟೇಬಲ್ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿನ ಯೂಸ್ ಮಾಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಕಮ್ಮಿ ಬೇಕಾದರೆ ಮಾಡ್ಕೊಬೋದು, ನಿಮ್ಗೆ ಹೇಗೆ ಅನಿಸುತ್ತೋ ಎಷ್ಟು ಖಾರ ಬೇಕೋ ಅಷ್ಟನ್ನ ಹಾಕ್ಕೊಳ್ಳಿ. ನಾನಿಲ್ಲಿ 1/4 ಸ್ಪೂನು ರೆಡ್ ಚಿಲ್ಲಿ ಪೌಡರ್ನ ಯೂಸ್ ಮಾಡಿದ್ದೀನಿ. ನೆಕ್ಸ್ಟು 1¼ ಟೀಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕಿದ್ದೀನಿ. ನೀವು ಗರಂ ಮಸಾಲ ಬದಲು ಏನು ಬಿರಿಯಾನಿ ಮಸಾಲ ಕೂಡ ಆ್ಯಡ್ ಮಾಡ್ಕೊಬೋದು. 1½ ಟೀಸ್ಪೂನ್ ಆಗುವಷ್ಟು ಕೊತ್ತಂಬರಿ ಪೌಡ್ರನ್ನು ಸೇರಿಸಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಇಷ್ಟೇ ನಾವು ಡ್ರೈ ಸ್ಪೈಸಸ್ ಅಂದರೆ ಡ್ರೈ ಪೌಡರ್ಸ್ನ ಹಾಕ್ಕೊಂಡಿರೋದು. ನೀವು ಕೂಡ ಇಷ್ಟನ್ನ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಬೇಕು ಅಂದವರು ಬೇಕಾದರೆ ಬಿರಿಯಾನಿ ಮಸಾಲ ಅಂತ ಸಿಗುತ್ತೆ, ಅದನ್ನು ಕೂಡ ಆ್ಯಡ್ ಮಾಡ್ಕೊಬೋದು. 1/2 ಟೇಬಲ್ ಸ್ಪೂನ್ ಆ್ಯಡ್ ಮಾಡಿದ್ರೆ ಸಾಕಾಗುತ್ತೆ. ಮಸಾಲ ಹಾಕಿದ್ಮೇಲೆ ಫುಲ್ಲು ಲೋ ಫ್ಲೇಮಲ್ಲಿಟ್ಟೆ ನಾವು
ಹುರ್ಕೊಬೇಕು. ಯಾಕೆಂದರೆ ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಅದು ತುಂಬ ಜಾಸ್ತಿ ಫ್ರೈ ಆದರೆ ಚೆನ್ನಾಗಾಗಲ್ಲ. ಸೊ ನಾವು ಲೋ ಫ್ಲೇಮಲ್ಲೇ ಇಟ್ಟು ಹುರ್ಕೊಳಕ್ಕೆ ಶುರುಬೇಕು. ಈಗ ನಾವು ಮಸಾಲೆ ಹಾಕೋಕ್ಕೆ ಮುಂಚೆನೇ ಲೋ ಫ್ಲೇಮ್ ಮಾಡ್ಕೊಂಬಿಡ್ಬೇಕು. ಎಲ್ಲನೂ ಪೌಡರ್ ಹಾಕಿದ್ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳಿ. ಇದನ್ನು ಹುರ್ಕೊಂಡ್ಮೇಲೆ ಇದಕ್ಕೆ ಒಂದು ಅರ್ಧ ಬಟ್ಲು, ಸಣ್ಣ ಬಟ್ಲಲ್ಲಿ ಒಂದು ಅರ್ಧ ಬಟ್ಲಾಗುವಷ್ಟು ಮೊಸರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಮೊಸರು ಹಾಕಿದ್ಮೇಲೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಾಗುತ್ತೆ. ಮೊಸರು ಹಾಕಿದ ತಕ್ಷಣ ಸ್ವಲ್ಪ ಉಪ್ಪು ಹಾಕ್ಬಿಡಿ ಅದಕ್ಕೆ. ಆವಾಗ ನಮಗೆ ಅಂದರೆ ಮಿಕ್ಸ್ ಮಾಡಿದಾಗ ಏನು ಹಾಳಾಗಲ್ಲ ಮೊಸರು. ಅದಕ್ಕಾಗಿ ನಾನು ಹೇಳಿದ್ದು, ತುಂಬ ಬಿಸಿ ಇದ್ದರೆ ಮೊಸರು ಒಡೆದೋಗೋದಂಗೆ ಆಗಿಬಿಡುತ್ತೆ. ಹಾಗಾಗಿ ನಾವು ಈ ಖಾರ ಪುಡಿ, ಸಾಂಬಾರ್ ಪುಡಿ ಎಲ್ಲ ಹಾಕೋಕ್ಕೆ ಮುಂಚೆನೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಬಿಡಿ. ಆವಾಗ ನಮಗೆ ಮಸಾಲೆ ತಣ್ಣಗಿರುತ್ತೆ. ಆವಾಗ ನಾವು ಈ ಮೊಸರು ಹಾಕಿದ್ರೆ ಏನು ಕೂಡ ಮೊಸರು ಸ್ವಲ್ಪನೂ ಒಡೆದಲೇ ಇಷ್ಟು ಚೆನ್ನಾಗಿ ಹೊಂದ್ಕೊಳುತ್ತೆ. ನೋಡ್ತಾ ಇದ್ದೀರಲ್ಲ, ಈಗ ಕುಷ್ಕ ಮಸಾಲ ತುಂಬ ಚೆನ್ನಾಗಿ ರೆಡಿಯಾಗಿದೆ. ಇಷ್ಟೇ ನಾವು ಮಸಾಲ ಹಾಕ್ತಿರೋದು, ತುಂಬಾ ಚೆನ್ನಾಗಾಗುತ್ತೆ. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ. ಇವಾಗ ನೋಡಿ, ಚೆನ್ನಾಗಿ ಎಣ್ಣೆ ಬಿಡ್ತಾ ಇದೆ. ಎಣ್ಣೆ ಬಿಡೋವರೆಗೂ ನಾವು ಹುರ್ಕೊಬೇಕಾಗುತ್ತೆ. ನೆಕ್ಸ್ಟು ನಾವು ನೆನೆಸಿಟ್ಟಿದ್ವಲ್ಲ ಅಕ್ಕಿ, ಅದು ನೀರನ್ನೆಲ್ಲ ತೆಗೆದು ಬರೀ ಅಕ್ಕಿನ ಇಲ್ಲಿ ಸೇರಿಸ್ಕೊತಾಯಿದ್ದೀನಿ. ಅಕ್ಕಿ ಚೆನ್ನಾಗಿ ನೆಂದಿರುತ್ತೆ, ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಕೈ ಆಡಿಸ್ಕೊಳ್ಳಿ. ಪೀಸ್ ಪೀಸ್ ಮಾಡಲಿಕ್ಕೆ ಹೋಗ್ಬಾರ್ದು, ಯಾಕಂದರೆ ನಾವು ತುಂಬ ಫಾಸ್ಟಾಗಿ ಮಾಡೋಕ್ಕೆ ಹೋದರೆ ನೆಂದಿರುತ್ತಲ್ಲ, ಎಲ್ಲ ಕಟ್ಟಾಗ್ಬಿಡುತ್ತೆ ಅಕ್ಕಿ. ಹಾಗಾಗಿ ನಿಧಾನಕ್ಕೆ ಸಾಫ್ಟಾಗಿ ಈ ಥರ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ನೀರು ಹಾಕಿ ಕೂಗಿಸ್ಕೊಂಡ್ರಂತೂ ಸೇಮ್ ನಾವು ಮಿಲ್ಟ್ರಿ ಹೋಟೆಲಲ್ಲಿ ಕುಷ್ಕ ಎತ್ತಿರ್ತೀವೋ ಅದೇ ಥರ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇವಾಗ ನನ್ನ ಅಕ್ಕಿ ಎಷ್ಟು ಯಾವ ಗ್ಲಾಸಲ್ಲಿ ಹಾಕಿದ್ನೋ ಅದರ ಎರಡರಷ್ಟು ನೀರನ್ನ ಹಾಕೊತಿದ್ದೀನಿ. ನೀವು ಬಾಸಿಮತಿ ರೈಸ್ ಯೂಸ್ ಮಾಡಿದ್ರೆ, ಈಗ ನೀವು ಒಂದು ಗ್ಲಾಸ್ ಹಾಕಿದ್ರೆ ಒಂದು ಮುಕ್ಕಾಲು ಹಾಕಿದ್ರೆ ಸಾಕಾಗುತ್ತೆ. ಬಟ್ ನಾರ್ಮಲ್ ರೈಸ್ ಆದರೆ ನೀವು ಒಂದು ಗ್ಲಾಸಿಗೆ ಎರಡು ಗ್ಲಾಸ್ ನೀರು ಹಾಕಲೇಬೇಕು, 1:2 ಹಾಕಲೇಬೇಕು. ನಾನಿಲ್ಲಿ 1.5 ಗ್ಲಾಸ್ ಆಗೋಷ್ಟು ಅಕ್ಕಿ ಹಾಕಿದ್ದೆ, ಹಾಗಾಗಿ 2.5 ಆಗೋಷ್ಟು ನೀರನ್ನ ಸೇರಿಸಿದ್ದೆ. 2.5 ಗ್ಲಾಸ್ ಆಗೋಷ್ಟು ನೀರು ಹಾಕಿ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿ ಇದನ್ನು ಒಂದು ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಟ್ಬಿಡೋಣ. ಇದೊಂದು ಒಂದು ಕುದಿ ಬಂದರೆ ಸಾಕು ನಮಗೆ, ಯಾಕೆಂದರೆ ಅಕ್ಕಿನೂ ಆಲ್ರೆಡಿ ನೆಂದಿರುತ್ತಲ್ವಾ. ಹಾಗಾಗಿ ಒಂದು ಕುದಿ ಬಂದರೆ ಸಾಕಾಗುತ್ತೆ, ನಾವು ಕ್ಲೋಸ್ ಮಾಡಿ ಒಂದು 2 ವಿಷಲ್ ಹೊಡೆಸ್ಕೊಬೇಕಾಗುತ್ತೆ. 2 ವಿಷಲ್ ಸಾಕು. ತುಂಬ ನಿಮಗೆ ಮೆತ್ತಗೆ ಬೇಕು ಅಂದರೆ ಒಂದು 2-3 ವಿಷಲ್ ಹೊಡೆಸ್ಕೊಳ್ಳಿ, ಇಲ್ಲ 2 ವಿಷಲ್ಗೆ ಕರೆಕ್ಟ್ ಅದಕ್ಕೆ ಬೇಯುತ್ತೆ. ಈಗ ನೋಡಿ, ಕುದಿಯೋಕ್ಕೆ ಶುರುವಾಗಿತ್ತು. ಈಗ ಒಂದ್ಸಲ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿ ಉಪ್ಪು ಖಾರ ಏನು ಬೇಕು ಇವಾಗಲೇ ಆ್ಯಡ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಬಿಡಿ. ಮತ್ತೆ ಹಾಕ್ಲಿಕ್ಕಾಗಲ್ಲ, ಸೊ ಈ ಟೈಮಲ್ಲಿ ನಿಮಗೆ ಉಪ್ಪು ಖಾರ ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಬೇಕು. ನೆಕ್ಸ್ಟ್ ಫೈನಲಾಗಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಇದು ಏನು ಪುದೀನ ಸೊಪ್ಪು ಎರಡನ್ನು ಸಣ್ಣದಾಗಿ ಹೆಚ್ಚಿಟ್ಟು ಸೇರಿಸ್ಕೊಂಡಿದ್ದೀನಿ. ಫೈನಲಾಗಿ ಲಾಸ್ಟ್ ಇನ್ನೇನು ಲಿಡ್ ಕ್ಲೋಸ್ ಮಾಡ್ತೀವಿ ಅಂದಾಗ ನೀವು ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ತುಂಬಾ ಟೇಸ್ಟ್ ಚೆನ್ನಾಗಾಗುತ್ತೆ ಇದರಿಂದ. ಹಾಗಾಗಿ ಫೈನಲಾಗಿ ಲಾಸ್ಟಿಗೆ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು 2 ವಿಷಲ್ ಹೊಡೆಸಿ. ನೋಡಿ, 2 ವಿಷಲ್ ಹೊಡೆದು ತಣ್ಣಗಾಗಿದೆ. ಈಗ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ರೈಸ್ ಬೆಂದಿದೆ ಅಂತ. ಒಂದು ಸ್ವಲ್ಪನೂ ಕೂಡ ಮುದ್ದೆ ಆಗದಲೇ ಎಷ್ಟು ಉದ್ರುದ್ರಾಗಿ ಬಂದಿದೆ ಅಂತ ನೀವೇ ನೋಡಿ. ಮತ್ತು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆ ನಮಗೆ ಎಲ್ಲ ರೈಸ್ಗೂ ಹತ್ಕೊಬೇಕು, ಅವಾಗಲೇ ನಮಗೆ ಚೆನ್ನಾಗಾಗೋದು. ಎಲ್ಲನೂ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಮಸಾಲೆ ಎಲ್ಲ ಮೇಲೆ ಬಂದು ನಿಂತಿರುತ್ತೆ, ಹಾಗಾಗಿ ನೀಟಾಗಿ ಒಂದ್ಸಲ ಮಿಕ್ಸ್ ಕೊಟ್ಕೊಂಡ್ರೆ ಅಂದರೆ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ಳಿ. ಅವಾಗ ನಮಗೆ ಅಕ್ಕಿ ಮುದ್ದೆ ಆಗಲ್ಲ, ಕಟ್ಟಾಗಲ್ಲ, ತುಂಬ ಚೆನ್ನಾಗಿ ಉದ್ರುದ್ರಾಗಿ ರೆಡಿಯಾಗುತ್ತೆ. ಈಗ ನೋಡ್ತಾ ಇದ್ದೀರಲ್ಲ, ನೋಡಿದ್ರೆ ಗೊತ್ತಾಗ್ತದೆ ಎಷ್ಟು ಉದ್ರುದ್ರಾಗಿ ಈ ಕುಷ್ಕ ರೈಸ್ ರೆಡಿಯಾಗಿದೆ ಅಂತ. ಈ ರೆಸಿಪಿ ಇಷ್ಟ ಆದರೆ ನೀವು ಕೂಡ ಈ ರೆಸಿಪಿನ ಒಂದ್ಸಲ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ತಿಂದೋರಂತೂ ಈಕ್ವಲ್ ಟು ಬಿರಿಯಾನಿ ರೈಸ್ ಅಂತಲೇ ಹೇಳ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ಮತ್ತು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಇನ್ನು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ವೀಡಿಯೋಸ್ನ ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ಸ್ ಬರುತ್ತೆ. ನನ್ನ ಎಲ್ಲ ವೀಡಿಯೋಸ್ಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.